ಹಲೋ ನಮಸ್ಕಾರ ವೀಕ್ಷಕರೇ, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್, ಸಿಂಪಲಾಗಿ ತರಕಾರಿ ಬೇಳೆ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಬೇಳೆ ಸಾರಲ್ಲಿ ತುಂಬ ಕಡಿಮೆ ತರಕಾರಿನ ಹಾಕಿ ರುಚಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಸಾಂಬಾರು ಈರುಳ್ಳಿ 15 ತೊಗೊಂಡಿದ್ದೀನಿ. ನಮಗೆ ಬೇಳೆ ಸಾರಿಗೆ ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹಣ್ಣಾಗಿರೋಂಥ 2 ಟೊಮೊಟೊನ ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಾದ ನಂತರ ತರಕಾರಿ ನೋಡಿ, ನಾನು ನವಿಲ್ ಕೋಸು ಚಿಕ್ಕದಾದರೆ 4, ದೊಡ್ಡದಾದರೆ 2 ತೊಗೊಳ್ಳಿ. ನಾನು ಚಿಕ್ಕದು ಎಳೆಯದಾಗಿರೋಂಥದ್ದನ್ನು ತೊಗೊಂಡಿದ್ದೀನಿ. ಹಾಗೆಯೇ 6 ಅಥವಾ 7 ಬೀನ್ಸನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಬರೀ ಇದೆರಡೇ ತರಕಾರಿನ ಹಾಕಿ ನಾನು ಮಾಡ್ತಾ ಇದ್ದೀನಿ. ಹಾಗೆಯೇ ಬೀನ್ಸು ಮತ್ತು ನವಿಲ್ ಕೋಸು ಬೇಳೆ ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಸ್ಟೌವ್ ಮೇಲೆ ಕುಕ್ಕರಲ್ಲಿ 2 ಗ್ಲಾಸ್ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಇದರಲ್ಲೇ 100 ಗ್ರಾಮಷ್ಟು ತೊಗರಿಬೇಳೆನ ನೀಟಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನೆನೆಸಿಟ್ಟಿಲ್ಲ, ಬರೀ ತೊಳೆದು ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಟೈಮ್ ಇತ್ತು ಅಂದರೆ ನೀವು ನೆನೆಸಿಟ್ಟು ಹಾಕ್ಕೊಳ್ಳಿ. ಹಾಗೆ ನಾವು ಕಟ್ ಮಾಡಿಟ್ಟಿರೋಂಥ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ. ಇದ್ರ ಜೊತೇಲಿ ನೀವು ಬೇರೆ ತರಕಾರಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ಹಾಗೆ ಚಿಟಿಕೆಯಷ್ಟು ಅರಿಶಿನ, ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಹರಳೆಣ್ಣೆ ಇದ್ದರೆ ಹರಳೆಣ್ಣೆ ಹಾಕ್ಕೊಂಡ್ಬಿಡ್ರಿ. ಬೇಳೆ ಕಟ್ಟಂತೂ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ಪೂರ್ತಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ನೋಡಿ 3 ವಿಸಿಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ಬೇಳೆ ಬೇಳೆ ಇದೆ ಅಲ್ವಾ, ಇದು ನಮಗೆ ಉಪ್ಪು ಖಾರ ಹುಳಿ ಎಲ್ಲ ಬೇಯಿಸ್ಟ್ರಲ್ಲಿ ಆ ಬೇಳೆನೂ ನುಣ್ಣಗಾಗೋಗುತ್ತೆ. ಇದರಲ್ಲಿ ಈಗ ಬೇಳೆ ಸಾರಿಗೆ ಹಾಕೋಂಥ ಸಾಂಬಾರು ಪುಡಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಅಂದರೆ ನಾನು ಹಾಕ್ತಿರೋದು ಹೋಮ್ ಮೇಡ್ ಸಾಂಬಾರು ಪುಡಿ. ನಿಮ್ಮ ಹತ್ರ ಹೋಮ್ ಮೇಡ್ ಸಾಂಬಾರು ಪುಡಿ ಇಲ್ಲ ಅಂದರೆ MTR ಸಾಂಬಾರು ಪುಡಿ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಈ ಸಾಂಬಾರು ಪುಡಿನ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು. ಏಕೆಂದರೆ ಉಂಡೆ ಕಟ್ಟುತ್ತೆ ಅಂತ ಡೌಟ್ ಇದ್ದರೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿದ ನಂತರ 2 ನಿಮಿಷ ನಾವು ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ಬೇಕು. ಸ್ಟೌವ್ ಮೀಡಿಯಂ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕೊತ ಕೊತ ಅಂತ ಕುದೀತಾ ಇದೆ. ಈಗ ಇದರಲ್ಲಿ ನಾವು ಹುಣಸೆ ಹುಳಿನ ಸೇರಿಸ್ಕೊಳ್ಳೋಣ. 1 ನಿಂಬೆಹಣ್ಣು ಗಾತ್ರದ ಹುಣಸೆನನ್ನು ನೆನೆಸಿಟ್ಟು ರಸ ತೆಗೆದು ನಾನು ಹಾಕ್ಕೊಳ್ತಿದ್ದೀನಿ. ಅಂದರೆ ರುಚಿ ನೋಡಿ ನಿಧಾನಕ್ಕೆ ನೀವು ಹಾಕ್ಕೊಳ್ಬೇಕು. ಒಂದೇ ಸಮ ಹೆಚ್ಚಿಗೆ ಹಾಕ್ಬಿಟ್ರು ಚೆನ್ನಾಗಿರೋದಿಲ್ಲ. ಅದರಿಂದ ನೋಡಿ ಹುಳಿ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ರುಚಿ ನೋಡಿ ಸಾಕಾಗಲಿಲ್ಲ ಅಂದರೆ ಮತ್ತೆ ಹಾಕ್ಕೊಳ್ತೀನಿ. ನನಗಂತೂ ಒಂದು ಸ್ವಲ್ಪ ಹುಳಿ ಕಡಿಮೆ ಇದೆ, ಹಾಗೆಯೇ ಉಪ್ಪೂ ಒಂದು ಸ್ವಲ್ಪ ಕಡಿಮೆ ಇದೆ. ಅದರಿಂದ ಹುಣಸೆ ರಸ ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಖಾರ ಕಡಿಮೆ ಇದ್ದರೂ ನೀವು ಸೇರಿಸ್ಕೊಳ್ಬೋದು. ಈಗ ಪೂರ್ತಿ ಮಿಕ್ಸ್ ಮಾಡಿ ಮತ್ತೆ ಇನ್ನೂ 1-2 ನಿಮಿಷ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಫೈನಲಿ ನಮಗೆ ಸಾರಂತೂ ರೆಡಿ ಆಗೋಯಿತು. ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ನೀವು ತುಪ್ಪದಲ್ಲಿ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಎಣ್ಣೆಲೂ ಹಾಕ್ಬೋದು, ತೊಂದರೆ ಇಲ್ಲ. ಈಗ ಸ್ಟೌವ್ ಮೇಲೆ ನಾನು ಒಗ್ಗರಣೆ ಪ್ಯಾನ್ ಇಟ್ಟು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆನೂ ಹಾಕ್ಕೊಳ್ತೀನಿ. ಸಾಸಿವೆ ನಮಗೆ ಚಿಟಪಟ ಅಂತಿದ್ದ ಹಾಗೆ 1 ಟೀಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. ಜೀರಿಗೆನೂ ಅಷ್ಟೇ, ಪೂರ್ತಿಯಾಗಿ ಆಪ್ಷನಲ್. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ಳೋಣ. ನೋಡಿ, ಸಿಂಪಲಾಗಿ ಒಗ್ಗರಣೆ ಸಹ ರೆಡಿಯಾಯಿತು. ಈ ಒಗ್ಗರಣೆ ನಾವು ಸಾರಲ್ಲಿ ಸೇರಿಸ್ಕೊಳ್ಳೋಣ. ಈಗ ಇದರಲ್ಲೇ ನಾನು ಕಾಯಿ ತುರಿನ ಹಾಕ್ಕೊಳ್ತೀನಿ. ಅಂದರೆ ಕಾಯಿ ತುರಿ ನಿಮಗೆ ಲಂಚ್ ಬಾಕ್ಸ್ಗೆ ತೊಗೊಂಡೋಗೋದಾದರೆ ಸೇರಿಸೋಕ್ಕೆ ಹೋಗಬೇಡಿ. ನೀವು ಮನೇಲಿ ಬಳಸೋದಕ್ಕಾದರೆ ಮಾತ್ರ ಕಾಯಿ ತುರಿನ ಸೇರಿಸ್ಕೊಳ್ಳಿ. ಈಗ ಪೂರ್ತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ಬೇಳೆ ಸಾರು ರೆಡಿಯಾಗೋಯಿತು. ನೋಡ್ಕೊಂಡ್ರಿ ಅಲ್ವಾ ಎಷ್ಟು ಸಿಂಪಲಾಗಿ ನಾವು ಮಾಡಿಕೊಂಡ್ವಿ ಅಂತ. ಟೈಮ್ ಇಲ್ಲ ಅಂದಾಗ ನೀವು ಈ ರೀತಿ ಬೇಳೆ ಸಾರನ್ನು ಪಟ್ಟಂತ ಮಾಡ್ಕೊಳ್ಬೋದು. ಈಗ ನಾನು ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಬಿಸಿ ಬಿಸಿ ರೈಸು, ಪಕ್ಕದಲ್ಲಿ ಒಂದು ಸ್ವಲ್ಪ ನಿಂಬೆ ಉಪ್ಪಿನಕಾಯನ್ನು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಬೇಳೆ ಸಾರು ಬೇಕು ಅಂದರೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಖಂಡಿತ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.